ಕುವೆಂಪು ಬೇಂದ್ರೆ ಪುತಿನ ಇರ್ಬೋದು, ಗೋಪಾಲಕೃಷ್ಣ ಅಡಿಗರ್ ಇರ್ಬೋದು, ನಿಸಾರ್ ಅಹಮದ್ ಇರ್ಬೋದು, ಇವರ ನಂತರ ಸಂಯೋಜನೆ ಮಾಡಿದಂತಹ ಕವಿಗಳ ಹೆಸರುಗಳನ್ನ ಇಲ್ಲಿ ನೆನಪಿಸ್ಕೊಳ್ಬೋದಮ್ಮ. ತುಂಬ ಚೆನ್ನ ಇತ್ತೀಚಿನ ಕವಿಗಳಿಗೆಲ್ಲ ಕವಿಗಳ ಕವಿತೆಗೆ ಸಂಯೋಜನೆ ಮಾಡಿದ್ದಾರೆ. ಸಂಯೋಜನೆ ಅದೆಲ್ಲನೂ ಪ್ರಸಿದ್ಧಿಗೆ ಬಂದಿದೆ. ಅದರಲ್ಲಿ ನೋಡಿ, ಇವರು ಲಕ್ಷ್ಮೀನಾರಾಯಣ ಭಟ್ರು, ಅವರು ಭಾವಗೀತೆ ಪ್ರಪಂಚಕ್ಕೋಸ್ಕರ ಕವನಗಳು ಬರೆಯೋರು, ತುಂಬ ಎನ್ಕರೇಜ್ ಮಾಡಿದ್ರು ಅವರು. ಆಮೇಲೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಬಿ ಆರ್ ಲಕ್ಷ್ಮಣ್ ರಾಯರು, ನಾಡಿಗ್ಗು ಸುಮತೀಂದ್ರ ನಾಡಿಗ್ಗು, ದೊಡ್ಡರಂಗೇಗೌಡರು, ಆಮೇಲೆ ಕಂಬಾರ್, ಪೂತಿನ ಮಾಸ್ತಿ, ನಾಕು ಸತ್ಯನಾರಾಯಣ ಅಂತ ಅವರದ್ದು ಮಾಡಿದ್ದಾರೆ. ಸ್ನೇಹಾತಿ ಮಧುರ. ಹೌದು. ಆಮೇಲೆ ಸಿದ್ಲಿಂಗಯ್ಯನವ್ರದ್ದು, ಪ್ರೊಫೆಸರ್ ಸಿದ್ಲಿಂಗಯ್ಯನವ್ರದ್ದು, ಬಸವರಾಜ ಸಬರದ, ಪುರಂದರ್ ದಾಸರದ್ದು, ಆಮೇಲೆ ಹೀಗೆ ಇನ್ನೊಬ್ರು ಇತ್ತೀಚಿನ ಅದೇ ಚಿನ್ನ ಚಿತ್ರ ಸಾಜಗನ್ನಾಥ್, ಸಾಜಗನ್ನಾಥ್ ಅವರದ್ದು ಎಲ್ಲ ಈ ಚಿಕ್ಕವರು ಹಿರಿಯರು ಕಿರಿಯರು ಅಂತ ಅವರು ಮನಸ್ಸಿಗೆ ತಗೋತಿರ್ಲಿಲ್ಲ. ಯಾರು ನನಗೆ ಮಾಡಿದ್ರೆ ಅದನ್ನ ನೋಡಿ ಸಾಹಿತ್ಯ ಖುಷಿ ಕೊಟ್ಟರೆ, ಸಾಹಿತ್ಯ ಇಷ್ಟವಾದರೆ ಅದನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ ಅನೇಕ. ಈಗ ನಮ್ಮ ಲಕ್ಷ್ಮಣ್ ಭಟ್ ಇರ್ಬೋದು ಅಥವಾ ಎಚ್ ಎಸ್ ವಿ ಇರ್ಬೋದು, ಲಕ್ಷ್ಮಣ್ ರಾವ್ ಇರ್ಬೋದು, ಅವರ ಅನೇಕ ಗೀತೆಗಳು ಇವತ್ತು ನಾಡಿನಾದ್ಯಂತ ಪ್ರಸಿದ್ಧಿಯಾಗಿರುವಂಥದ್ದು. ಅದರ ಜೊತೆಗೆ ಹೊಸ ಕವಿಗಳನ್ನು ಕೂಡ ತಗೊಂಡಿರೋದು, ನೀವೇ ಹೇಳಿದಂಗೆ ನಾಕರು ಸತ್ಯನಾರಾಯಣ ಅದು ಒಂದೇ ಹಾಡು ಅವ್ರನ್ನ ತುಂಬ ಎತ್ತರಕ್ಕೆ ತೆಗೆದುಕೊಂಡೋಯ್ತು. ಸೊ ಹಾಗೆ ಅವರ ಸಂಯೋಜನೆ ಇರುವಂತಹ ಒಂದು ಗಟ್ಟಿತನ ಒಬ್ಬ ಕವಿಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಅಂತೇಳಿ ಭಾವಿಸ್ಕೊಳ್ತೇನೆ. ಇದರ ಜೊತೆಗೆ ಭಾವಗೀತ ಪ್ರಪಂಚದ ಜೊತೆಗೆ ರಂಗಭೂಮಿ ಕ್ಷೇತ್ರದಲ್ಲಿ ಏನಾದರೂ ಸಂಯೋಜನೆ ಮಾಡಿ ಪ್ರಯತ್ನ ಮಾಡಿದ್ರೆ ಅವರು ನಾಟಕದಿದ್ದಕ್ಕೆ ಯಾವತ್ತೂ ಮಾಡಲಿಲ್ಲ. ಯಾಕೆಂದರೆ ರಂಗಭೂಮಿ ಈ ಸಿನಿಮಾದ್ದು ಆ ಧಾಟಿನೇ ಚೇಂಜ್ ಆಗುತ್ತೆ. ಅದು ಅವ್ರ ಪ್ರಕಾರ ಈ ಥರನೂ ಇದ್ದಿರ್ಬೋದು. ಗಂಟ್ಲಿಗೆ ಶೋಷಣೆ ಕೊಡುತ್ತೆ ನಾಟಕದ ಹಾಡುಗಳು. ಸಿನಿಮಾದ್ದು ಕಂಪ್ಲೀಟಾಗಿ ಅದರ ಶೈಲಿನೇ ಚೇಂಜ್ ಆಗೋಗುತ್ತೆ. ಸೊ ಇದಕ್ಕೆ ಸಂಪೂರ್ಣವಾಗಿ ಒಂದು ನ್ಯಾಯ ದೊರಕಲ್ಲ ಭಾವಗೀತೆಗೆ. ಈ ದೃಷ್ಟಿಯಿಂದ ಅವರು ಜಾಸ್ತಿ ಇದು ಯಾವುದು ಸಿನಿಮಾ ಪ್ರಪಂಚಕ್ಕೆ ಅಷ್ಟಾಗಿ ಅವರು ಪದಾರ್ಪಣೆ ಮಾಡಲಿಲ್ಲ. ಅದಿಷ್ಟನೂ ಆಗ್ತಿರಲಿಲ್ಲ ಅವ್ರಿಗೆ. ಆಮೇಲೆ ಇನ್ನೊಂದು ನಾಟಕದ್ದು ಅಷ್ಟೇ, ಶೋಷಣೆ ಜಾಸ್ತಿ, ಕಂಠ ಶೋಷಣೆ, ಅದರಿಂದ ಅವ್ರಿಗೆ ಅದನ್ನು ಇದು ಮುಟ್ಲಿಲ್ಲ. ಆದರೆ ನೃತ್ಯ ರೂಪಕ, ನೃತ್ಯ ರೂಪಕ ಪ್ರಭಾತ್ನವರು ನೃತ್ಯ ರೂಪಕಕ್ಕೆ ಇವರನ್ನ ಇದು ಸಂಗೀತ ಅಳವಡಿಸೋದಕ್ಕೆ ತುಂಬ ಕರಿತಾ ಇದ್ರು. ಅದರಲ್ಲಿ ಆ ಗೋಪಿನಾಥ ದಾಸ್ ಅಂತ ಒಬ್ಬರು ಇದ್ರು ಹಿರಿಯರು ಅಲ್ಲಿ ಆ ಬ್ರದರ್ಸ್ ಪೈಕಿ ಪ್ರಭಾತ್ ಇದರಲ್ಲಿ ಸಂಸ್ಥೆಯಲ್ಲಿ ಆಡಳಿತಗಾರರು. ಗೋಪಿನಾಥ ದಾಸ್ ಅವರು ಹರಕತೆ ಮಾಡ್ತಾಯಿದ್ರು. ಆಮೇಲೆ ಅವರು ಅವರು ನಾಕು ಸತ್ಯನಾರಾಯಣ, ಆಮೇಲೆ ಇನ್ನೊಬ್ಬರು ಡ್ಯಾನ್ಸ್ನವ್ರು ಇದ್ರು ಅವರು ಅರುಣ್ ಅಂತ ಅವರು, ಆಮೇಲೆ ಅನಸ್ವಾಮಿ ರಾತ್ರೋರಾತ್ರ ಕೂತ್ಕೊಂಡು ಒಬ್ಬರು ಡ್ಯಾನ್ಸ್ ಡೈರೆಕ್ಟ್ ಮಾಡೋದು, ಇನ್ನೊಬ್ಬರು ಬರೆಯೋದು ಇದನ್ನು ಅದಕ್ಕೆ ಸಾಹಿತ್ಯಕ್ಕೆ. ಹಾಗೆ ಕಿಂದ್ರ ಜೋಗಿ ಹೌದು, ಕಿಂದ್ರ ಜೋಗಿ ಪುಣ್ಯಕೂಟಿ ಪುಣ್ಯಕೋಟಿ ಅಂತ ಎರಡು ಇದು ಅವ್ರದ್ದು ಒಟ್ಟೊಟ್ಟಿಗೆ ಮಾಡಿದ್ರು ಅದನ್ನು, ಎರಡು ನೃತ್ಯ ರೂಪಕ್ಕೆ ತಂದು ಅದನ್ನು ಅದನ್ನು ಡೈಲಾಗ್ಸ್ ಎಲ್ಲ ಬರೆದು ಒಂದು ನೃತ್ಯ ರೂಪಕ ಆಗಬೇಕು ಅಂತ. ಥ್ರೋಟ್ ಮ್ಯೂಸಿಕ್ಕು ಅನಂತಸ್ವಾಮಿ ಇದೆ, ಜೊತೆಗೆ ಈಗ ಮಧ್ಯ ಮಧ್ಯೆ ಹಾಡು ಬರುತ್ತಲ್ಲ ಅದೆಲ್ಲನೂ ಅನಂತಸ್ವಾಮಿನೇ ಮಾಡಿದ್ರು. ಅದಲ್ಲದೆ ಸಿಂಡ್ರೆಲ್ಲ ಮಾಡಿದ್ರು, ಆ ಸಿಂಡ್ರೆಲ್ಲ ಅದಕ್ಕೂ ನೃತ್ಯ ರೂಪಕಕ್ಕೆ ಇವರು ರಾಗ ಸಂಯೋಜನೆ ಮಾಡಿದ್ರು. ರಾಗ ಸಂಯೋಜನೆ ಜೊತೆಗೆ ಪೂರ್ತಿ ಡೈರೆಕ್ಷನ್ ಮ್ಯೂಸಿಕ್ ಡೈರೆಕ್ಷನ್. ಆಮೇಲೆ ಜೋಡಿ ಕಾಳೆ ಅಂತ ಮಕ್ಕಳು ಶಿಶುಗೀತೆ ಅದಕ್ಕೂ ಮಾಡಿದ್ರು. ಇನ್ನು ಆಮೇಲೆ ಇದು ಕರ್ನಾಟಕ ವೈಭವ, ಲವಕುಶ, ಶಬರಿ ಅದೆಲ್ಲ ಪ್ರಭಾತ್ ಕಲಾವಿದರು, ಕಲಾವಿದರು ಅದಕ್ಕೆಲ್ಲ ರಾಗ ಸಂಯೋಜನೆ ಮಾಡಿ ಇದು ಪೂರ್ತಿ ಸಂಗೀತ ಕೊಟ್ಟಿರೋದು ಮೈಸೂರು. ಹೆಚ್ಚಾಗಿ ನೃತ್ಯ ರೂಪಕಕ್ಕೆ ಸಂಗೀತ ನಿರ್ದೇಶನ, ಯಾಕೆಂದರೆ ಅದರಲ್ಲಿ
ಈ ಈ ಬೇರೆ ಶೈಲಿ ಏನು ಬೇಕಾಗಿಲ್ಲ. ಹೌದು, ಇವರ ಮಾಧುರ್ಯ ಭಾವಗೀತೆಯನ್ನು ಹಾಡು ಹಾಡುಗಳು ಬಂದ ಬರೋ ಸಂದರ್ಭದಲ್ಲಿ ಭಾವಗೀತೆ ಇದನ್ನ ಶೈಲಿನ ಅನುಸರಿಸ್ಕೋಬೋದು. ಹಾಗೆ ಓಕೆ. ಚಲನಚಿತ್ರಕ್ಕೆ ಎಲ್ಲೂ ಅವಕಾಶಗಳು ಬರಲಿಲ್ವಾ ಅಥವಾ? ಅದೇ ನಾ ಹೇಳದ್ನಲ್ಲ, ಬಂದೆ ಎರಡು ಮೂರಕ್ಕೆ ಮಾಡಿದ್ರು, ಬಟ್ ಆವಾಗಲೂ ಅವ್ರು ಅದೇ ಗಮನದಲ್ಲಿ ಇಟ್ಕೊಂಡಿದ್ದು ಏನೋ ಅದೇ ಅದು ಅದು ಈ ಪ್ರಕಾರಕ್ಕೆ ನಾನು ಒಂಥರ ಬೇರೆ ನನ್ನ ಮನಸ್ಸಿಗೆ ಒಗ್ಗೋದಿಲ್ಲ ಒಗ್ಗೋದಿಲ್ಲ ಅದರಿಂದ ಒಂದೆರಡು ಮಾಡಿದ್ರು, ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಎಮ್ ಎಸ್ ಸತ್ಯದು ಗಳಿಗೆ ಅಂತ ಒಂದು ಒಂಥರ ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ಸ್ವಾತಂತ್ರ್ಯ ಪೂರ್ವ ನಡೆದ ಘಟನೆ ಆ ಒಂದು ಇದನ್ನ ಇಟ್ಕೊಂಡು ಪಾಯಿಂಟ್ ಇಟ್ಕೊಂಡು ಆ ಪಿಕ್ಚರ್ ತಯಾರು ಮಾಡಿದರು. ಅದಕ್ಕೆ ಇವರು ಇದು ಮಾಡಿದರು, ಮ್ಯೂಸಿಕ್ ಟೈಪ್ ಮಾಡಿದ್ರು. ಚೆನ್ನಾಗಿದೆ ಅದು, ಚೆನ್ನಾಗಿದೆ. ಅದರಲ್ಲಿ ರತ್ನನ್ ಪದ ಒಂದು ಹಾಕ್ಕೊಂಡಿದ್ದಾರೆ, ಲೋಕಾಸುಮುಖಿ ಕೆಟ್ಟೋಗೈತೆ ಅಂತ ಒಂದು. ಓಕೆ, ಅದನ್ನು ಬಳಸ್ಕೊಂಡಿದ್ದಾರೆ. ಜೈಲಲ್ಲಿ ಕೂತ್ಕೊಂಡು ಹೋಗ್ಬೇಕಾಯ್ತು ಹೇಳ್ತೇನೆ. ನಿಂಗೇನು ಗೊತ್ತು ರಾಜ್, ನಿನ್ನ ಸಾಹಿತ್ಯ ಕನ್ನಡ ಪೊಲೀಸ್ ನಾನು ಏನು ನೀನು ಯಾವಾಗಲೂ ಹಾಡು ಹೇಳ್ಕೊಂಡು ಕೂತಿರ್ತೀಯ ಅಂತ ಒಬ್ಬ ಅದು ಚಳವಳಿಕಾರನ ಒಳಗೆ ತಳ್ಳಿಬಿಟ್ಟಿರ್ತಾರೆ. ಆವಾಗ ನೀನು ಬರೋ ಪೊಲೀಸ್ ಕೆಲಸ ಮಾಡಿಕೊಂಡು ನೀವು ಓಡಾಡ್ಕೊಂಡು ಇರೋದಕ್ಕೆ ಸರಿ, ನಿನ್ನ ಸಾಹಿತ್ಯ ಕನ್ನಡ ಸಾಹಿತ್ಯ ಜಿ ಪಿ ರಾಜ್ ನಮ್ಮ ಹೆಸರು ಕೇಳಿದ್ಯಾ, ಎಂಥ ಸಾಹಿತ್ಯ ಅವ್ರದ್ದು ಕೇಳು ಅಂತ ಅಂದ್ಬಿಟ್ಟು ಅಲ್ಲಿನ ತಟ್ಟೆ ಇಟ್ಕೊಂಡು ಅದನ್ನು ಹಾಡೋ ಒಂದು ಸನ್ನಿವೇಶ ಚೆನ್ನಾಗಿದೆ. ಈಗ ಧ್ವನಿ ಸಾಂದ್ರಿಕೆ ತಾವೇ ಹೇಳ್ದಂಗೆ ನಿತ್ಯೋತ್ಸವ ಮೊದಲನೇ ಧ್ವನಿ ಸಾಂದ್ರಿಕೆ, ಆದರೆ ಮೊದಲು ಸಂಯೋಜನೆ ಮಾಡಿದಂಥ ಹಾಡು ಯಾವ್ದಿರ? ಬಾಗಿಲೋಳು ಕೈ ಮುಗಿದ. ಬಾಗಿಲೋಳು ಕೈ ಮುಗಿದ. ಓ ನನ್ನ ಚೈತನ್ಯ. ಹಾಂ, ಅಲ್ಲಿಂದ ಶುರುವಾಗ ಅಷ್ಟಕ್ಕೆ ಕುವೆಂಪು ಅವರ ಗೀತೆಯೊಂದಿಗೆ. ಹಾಂ, ಅದೇ ಬಾಗಿಲೋಳು ಕುವೆಂಪು ಗೀತೆನೇ ಅವರು ಟಚ್ ಮಾಡಿದ್ದು. ಹಾಂ, ಸೊ ಆಗಲಿಂದಲೇ ನೀವು ಕೂಡ ಪ್ರೇರೇಪಿತರಾಗಿದ್ದೀರಿ. ಸೊ ನೀವು ಕೂಡ ಗಾಯಕರಾಗಿ ಗುರುಸ್ಕೊಳ್ಬೋದಾದರೂ ಕೂಡ ವ್ಯವಸ್ಥೆಯನ್ನು ಜವಾಬ್ದಾರಿ ತೊಗೊಂಡಿದ್ದರಿಂದ ಅವ್ರನ್ನ ಮುಂಚೂಣಿ ಹೇಳಿಬಿಟ್ಟು ನೀವು ಹಿನ್ನೆಲೆಯಲ್ಲಿ ಬಂದಿದ್ದೀರಿ. ನಿಮಗಿಷ್ಟವಾದ ಒಂದು ಹಾಡನ್ನು ಹಾಡ್ಬೋದು. ಕೋರಿಕೆ. ಹೌದು, ಕೇಳೋ ಒಂದು ಬಯಕೆ. ಒಂದು ಹಾಡ್ತೀನಿ, ನನಗೂ ಇಷ್ಟ ಹಾಡಕ್ಕೆ. ಬಟ್ ಈಗ ಆ ಒಂದು ವಯಸ್ಸು ಮೀರಿ ಹಾಡಬೇಕು ಅನ್ನೋ ಟೈಮ್ನಲ್ಲಿ ನಂಗೆ ಅವಕಾಶ ಆಗಲಿಲ್ಲ. ನಿಜ, ಆದರೂ ಅವಕಾಶನ ಈಗಲೂ ಸ್ವಲ್ಪ ದೇವರಿಗೆ ಕೊಟ್ಟಿದ್ದಾನೆ. ಖಂಡಿತ ಖಂಡಿತ ಹಾಡ್ತೀನಿ. ಖಂಡಿತ. ಅವ್ರಿಗೆ ರೇವತಿ ರಾಗ ತುಂಬ ಇಷ್ಟ. ಹಿಂದೂಸ್ತಾನಿಲಿ ಅದನ್ನು ಬೈರಾಗಿ ಭೈರವ್ ಅಂತ ಹೇಳಿ ಅದರಲ್ಲಿ ಒಂದು ಮೂರ್ನಾಲ್ಕು ಮಾಡಿದ್ದಾರೆ. ಜೋಗದ ಸಿರಿ ಬೆಳಕಿನಲ್ಲಿ ಅದು ರೇವತಿ, ಆಮೇಲೆ ಇನ್ನೊಂದು ನದ ನದಿಗಳ ಅಂತ ನರಸಿಂಹಸ್ವಾಮಿದು ಅದೊಂದು, ಆಮೇಲೆ ತನುಮುನಿನದು ಕುವೆಂಪು ಅವರ ಒಂದು ಗೀತೆ ನನಗೆ ಭಾಳ ಇಷ್ಟವಾದದ್ದು. ತನ್ನ ನಿನ್ನದು ಮನವು
ನನ್ನ ಮನದಲ್ಲಿ ನೀನೆಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನನ್ನ ಮನದಲ್ಲಿ ನೀನೆಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನೀನೆ ಮಾಯ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು, ನನ್ನ ಜೀವನ ಮುಕ್ತಿಯು. ವಾಹ್, ತುಂಬ ಅದ್ಭುತವಾದಂಥ ಗೀತೆ. ಆ ಹಾಡಿನ ಸಾಹಿತ್ಯವೇ ಆಗಿದೆ, ಜೊತೆಗೆ ಅದಕ್ಕೆ ಪೂರಕವಾದಂತಹ ಸಂಯೋಜನೆ. ನೀವಾಗಲೇ ಹೇಳಿದಂಗೆ ಕವಿಗಳ ಅಂತರಾಳದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆ ಸಾಹಿತ್ಯಕ್ಕೆ ಪೂರಕವಾಗಿ ಸಂಯೋಜನೆ ಮಾಡಿ ಜೀವಂತಿಕೆಯನ್ನು ತುಂಬತಕ್ಕಂಥ ಶಕ್ತಿ ಇದ್ದದ್ದು ಮೈಸೂರು ರಂಗಸ್ವಾಮಿ ಅವರಿಗೆ. ಹಂಗಾಗಿ ಅವರು ಒಂದು ರೀತಿ ಮಾಧುರ್ಯದ ಕಿಂಗ್ ಆಗಿ ಉಳ್ಕೊಂಡ್ರು. ಯಾಕೆಂದರೆ ಅವರ ಪ್ರತಿಯೊಂದು ಸಂಯೋಜನೆಯಲ್ಲೂ ಕೂಡ ನಾವು ಕಾಣುವಂಥದ್ದು ಮಾಧುರ್ಯ. ಈ ಗೀತೆಯಲ್ಲೂ ಕೂಡ ಅಷ್ಟೇ ಮಧುರವಾದಂತಹ ಮಾಧುರ್ಯ ಇದೆ. ನೀವು ಕೂಡ ಅದನ್ನು ಅಷ್ಟೇ ಅನುಭವಿಸಿ ಹಾಡಿದಿರಿ. ಈ ಸಂದರ್ಭದಲ್ಲೂ ಕೂಡ ನೀವು ನನಗೆ ಹಾಡಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಹೇಳಿ ಅಷ್ಟು ಅದ್ಭುತವಾಗಿ ಹಾಡಿದಿರಿ. ನಮಗೆ ತುಂಬ ಸಂತೋಷ ಆಯ್ತಮ್ಮ. ಈ ಒಂದು ಸಂದರ್ಭದಲ್ಲಿ ಮೈಸೂರು ಅನಂತಸ್ವಾಮಿಯವರ ಈ ಒಂದು ಎಲ್ಲ ಬೆಳವಣಿಗೆ ಮತ್ತು ಸೇವೆಯನ್ನು ಪರಿಗಣಿಸಿ ಅವರಿಗೆ ಬಂದಂತಹ ಪ್ರಶಸ್ತಿಗಳ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ಬೋದಾ? ಅವ್ರಿಗೆ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಕಲಾತಿಲಕ ಅನ್ನೋ ಒಂದು ಪ್ರಶಸ್ತಿ ಬಂತು. ಆಮೇಲೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಓಕೆ, ಅದು ಸಹ ಬಂತು. ಖಾಸಗಿ ಸಂಸ್ಥೆಗಳಂತೂ ನೂರಾರು ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ. ಮಿಶಿಗನ್ ಪಂಪ ಕನ್ನಡ ಕೂಟದವರು ಭಾವಾನಂದ ಚಕ್ರವರ್ತಿ ಅಂತ ಇರಬಹುದು. ಆಮೇಲೆ ಭಾವಕೋಗಿಲೆ, ಗಾಯನ ಕಾರಂಜಿ, ಕಾವ್ಯಗಾನ ಚತುರ, ಗಾನ ವಿಶಾರದ, ಸಂಗೀತ ಸಂಮೋಹನ ಅಂತ ಹೀಗೆ ಬೇಕಾದಷ್ಟು. ಗಾಯನ ಕಾರಂಜಿ ಬಂತು. ಆಮೇಲೆ ಧ್ವನಿ ಸುರುಳಿಗಳು ಬೇಕಾದಷ್ಟು ಹೊರಗೆ ಬಂತು. ನಿತ್ಯೋತ್ಸವದ್ದು ಭಾವಸಂಗಮ ಅಂತ, ಭಾವಸಂಗಮ, ದುಂದುಬಿ, ಪ್ರೇಮ ತರಂಗ, ತಾರಕ ಬಿಂದಿಗೆ, ಭಾವೋತ್ಸವ, ನಾಕು ತಂತಿ, ಮಧುರ, ರತ್ನನ್ ಪದಗಳು, ಬಾರೋ ನನ್ನೆದೆ ಗುಡಿಗೆ, ಜೋಡಿ ಕಹಳೆ, ಮಿಂಚು. ಆ ಮಿಂಚುನಲ್ಲೇ ಇವ್ರದ್ದು ಕುವೆಂಪು ಅವ್ರದ್ದು ಜಯ ಭಾರತ ಜನ ಜಾತ್ರೆ, ದೀಪೋತ್ಸವ ಮತ್ತು ಪ್ರಣಯೋತ್ಸವ ಅಂತ ಹೀಗೆ ಅವರ ಕಟ್ಟ ಕಡೆಯ ಧ್ವನಿ ಸುರುಳಿ. ಅದೇ ಹೇಳಿದ್ರೆ ಸುಮಧುರ, ಸುಮಧುರ, ಅದು ಕೂಡ ನಿಸಾರ್ ಅಹಮದ್ ಅವ್ರದ್ದು ಅಂತ ಹೇಳಿದ್ರೆ. ಆಗ್ಲಿಮ್ಮ, ತುಂಬ ಸಂತೋಷ ಆಯಿತು. ಅನೇಕ ಗೀತೆಗಳನ್ನ ಅವ್ರು ಕೊಟ್ಟಿರೋದು ನಮಗೆಲ್ಲ ಗೊತ್ತಿರುವಂಥದ್ದೇನೆ. ಕೆಲವೊಂದು ಅಂತೂ ಈಗ ಡಿ ವಿ ಜಿ ಅವ್ರದ್ದು ಅಷ್ಟು ಸುಲಭವಾಗಿ ಯಾರು ಸಂಯೋಜನೆ ಮಾಡಿ ಭಾವಗೀತೆ ಪ್ರಕಾರಕ್ಕೆ ಅಳವಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಾಹಿತ್ಯವನ್ನು ಸಾಮಾನ್ಯ ಕೇಳುಗನು ಕೂಡ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಡಿ ವಿ ಜಿ ಅವರ ಪದಗಳನ್ನ ಅವರು ಸಂಯೋಜನೆ ಮಾಡಿಕೊಟ್ರು. ಜೊತೆಗೆ ಜಿ ಪಿ ರಾಜರತ್ನ ಅವರು. ಸೊ ಇಂತಹ ಕ್ಲಿಷ್ಟಕರವಾದಂತಹ ಸಾಹಿತ್ಯವನ್ನು ಕೂಡ ಜನಸಾಮಾನ್ಯರಿಗೆ ಮುಟ್ಟಿಸೋದ್ರಲ್ಲಿ. ಆಮೇಲೆ ಇನ್ನೊಂದು ನಾನು ಬಿಟ್ಟೆ, ಸಂತ ಶಿಶುನಾಳ ಶರೀಫರದು ತುಂಬ ಮಾಡಿದ್ದಾರೆ. ನರಿಸತ್ತು ಹೋತು ಬೇಡಿ ಹುಲಿ ಬಣ್ಣ ಅದವ್ರದ್ದೇ. ನೀರೊಳು ಕರಗಿ ಸುಟ್ಟೋಯ್ತು ಸುಣ್ಣ. ಆಮೇಲೆ ಒಂದು ಧರ್ಮಕ್ಕೆ ಮೊಳೆತು, ಒಂದು ಧರ್ಮಕ್ಕೆ ಮೊಳೆತು ಇನ್ನೊಂದರಲ್ಲಿ ಫಲಿತು, ಸಾರ ಒಂದೇ ಎಂದು ಸಾರಿದಾತ. ಶಿಶುನಾಳ ಶರೀಫರು, ಶರೀಫರು ಅಂದ ತಕ್ಷಣ ಅವರಿಗೆ ಮೊದಲು ಸಲ್ಲಬೇಕಾದಂಥ ಪ್ರಶಸ್ತಿ ಅದು. ಆದರೆ ಆ ಪ್ರಶಸ್ತಿನ ಹುಟ್ಟಾಕುವಷ್ಟೊತ್ತಿಗೆ ಅವರು ಇರಲಿಲ್ಲ ನಮ್ಮೊಟ್ಟಿಗೆ. ಹಂಗಾಗಿ ಒಂದು ದುಃಖ ಸಂಗತಿ ಅಂದರೆ ಅನಂತಸ್ವಾಮಿ ಹೆಚ್ಚು ಪ್ರಸಿದ್ಧಿಗೆ ಬಂದು ಇನ್ನೂ ಸ್ವಲ್ಪ ಅವರ ಸೇವೆ ಎಲ್ಲ ಉಲ್ಟಾ ಹೊಡೆಸ್ಬಿಟ್ರು. ಆ ಥರ ಮಾಡಬಾರ್ದಾಗಿತ್ತು. ಈ ಕ್ಷೇತ್ರ ಬೆಳಿಬೇಕು, ಸುಗಮ ಸಂಗೀತ ಕ್ಷೇತ್ರ. ಆವಾಗಿನಿಂದ ಹೇಳೋರು ಇದು ಶಾಸ್ತ್ರೀಯ ಸಂಗೀತ ಕ್ಷೇತ್ರದಷ್ಟು ನಮ್ಮ ದೊಡ್ಡದಲ್ಲ, ಇದನ್ನು ಬೆಳೆಸ್ಬೇಕು ನಾವು. ಯಾಕೆಂದರೆ ಇದು ಬರೇ ಕನ್ನಡ ಭಾಷೆಗೆ, ಕನ್ನಡ ಸುಗಮ ಸಂಗೀತ ಕನ್ನಡ ಭಾಷೆಗೆ ಮಿಗಿಲಾಗಿರೋದು.
ಅದನ್ನು ನಾವು ಬೆಳೆಸಬೇಕು, ಒಂಬತ್ತರಿಂದ ಕೆಲಸ ಮಾಡಬೇಕು, ದ್ವೇಷ ಅಸೂಯೆ ಇರಬಾರ್ದು ಇದರಲ್ಲಿ ಅಂತ ಹೇಳೋರು. ಆ ನಿಟ್ಟಿನಲ್ಲಿ ಶಿಷ್ಯ ಬಳಗವನ್ನು ಕೂಡ ತುಂಬ ಅವರು ಬೆಳೆಸಿದ್ದುಂಟು. ಈ ಕ್ಷೇತ್ರ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ತುಂಬಾನೇ ಬೆಳೆಸಿದ್ರು. ಯಾರ ಹತ್ರನೂ ದುಡ್ಡು ತಕೊಳ್ತಿರ್ಲಿಲ್ಲ, ಅದೊಂದು ಎಲ್ಲ ಬಿಟ್ಟಿ ಪಾಠದಲ್ಲಿ ಪ್ರತಿಭೆಗಳನ್ನ ನೋಡಿ ಬೆಳೆಸ್ತಾ ಇರೋಂತ ಅವ್ರಿಗೇನಂದ್ರೆ ಒಟ್ಟಾರೆ ಈ ಕ್ಷೇತ್ರ ಬೆಳೀತಾ ಇರಬೇಕು, ನಿರಂತರವಾಗಿ ಸರಿಯಾಗಿ ಹರಿತಾ ಇರಬೇಕು. ಈಗಲೂ ಅಷ್ಟೇ, ಎಲ್ಲರೂ ಒಟ್ಟಾಗಿ ಒಮ್ಮತವಾಗಿ ಕೆಲಸ ಮಾಡಿದ್ರೆ ಸುಗಮ ಸಂಗೀತ, ಕನ್ನಡ ಸುಗಮ ಸಂಗೀತ ಕ್ಷೇತ್ರನ ಇನ್ನೂ ನಾವು ಹೆಚ್ಚು ಪ್ರಸಿದ್ಧಿಗೆ ತರಬಹುದು. ಖಂಡಿತ, ಕನ್ನಡ ಭಾಷೆಗೆ ಒಂಥರ ಪ್ರಾಶಸ್ತ್ಯ ಕೊಡಬೇಕು, ಭಾಷೆಯನ್ನು ಉಳಿಸ್ಬೇಕು, ಸಾಹಿತ್ಯಕ್ಕೆ ಸಾಹಿತ್ಯನ ಉಳಿಸ್ಬೇಕು. ಈ ಒಂದು ದೃಷ್ಟಿ ಇಟ್ಕೊಂಡ್ರೆ ನಾವು ಈ ಕ್ಷೇತ್ರನ ಮುಂದುವರಿಸ್ಬೋದು, ಬೆಳೆಸ್ಬೋದು ಅಂತ. ಆಗ್ಲಿಮ್ಮ, ನಿಮ್ಮ ಆಶಯದಂತೆ ಖಂಡಿತ ಈ ಕ್ಷೇತ್ರ ಮತ್ತಷ್ಟು ಬೆಳವಣಿಗೆಯನ್ನು ಕಾಣಲಿ ಅಂತಕ್ಕಂಥದ್ದು ಕೂಡ ನಮ್ಮ ಟೋಟಲ್ ಕನ್ನಡದ ಒಂದು ಆಶಯ ಕೂಡ. ಆ ದೃಷ್ಟಿಯಿಂದಲೇ ತಮ್ಮಂತಹ ಪ್ರಸಿದ್ಧರನ್ನ ಒಂದು ಸಂದರ್ಶನವನ್ನು ಮಾಡಿ ಸಮಾಜಕ್ಕೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಸುಗಮ ಸಂಗೀತ ಕ್ಷೇತ್ರಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಪರಂಪರೆ ನಿಮ್ಮದು, ಜೊತೆಗೆ ನಿಮ್ಮ ಮಕ್ಕಳು ಕೂಡ ಇನ್ನೂ ಮುಂದುವರೆದು ಈ ಪರಂಪರೆಯ ಬೆಳವಣಿಗೆಗೆ ಇವತ್ತಿಗೂ ಕೂಡ ಕೊಡುಗೆಯನ್ನು ನೀಡ್ತಾ ಇರತಕ್ಕಂಥದ್ದು ನಮ್ಮ ಈ ಸಮಾಜಕ್ಕೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಾಡಗೀತೆಯ ವಿಚಾರದಲ್ಲೂ ಕೂಡ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ಮೈಸೂರು ಅನಂತಸ್ವಾಮಿಗೆ ನ್ಯಾಯ ಒದಗಿಸ್ಕೊಡುವಂಥದ್ದು, ಮೈಸೂರು ಅನಂತಸ್ವಾಮಿಯವರಿಗೆ ಈ ನ್ಯಾಯ ಸಿಗಬೇಕಾಗಿಲ್ಲ ಅಥವಾ ಅವ್ರಿಗೇನು ಕೊಡುಗೆ ಬೇಕಾಗಿಲ್ಲ, ಸಿಗಬೇಕಾಗಿರ್ತಕ್ಕಂಥದ್ದು ಈ ಕ್ಷೇತ್ರಕ್ಕೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಸಂದೇಶ ಬರುತ್ತೆ, ಒಳ್ಳೆಯ ಬೆಳವಣಿಗೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆಶಯವನ್ನು ಇಟ್ಕೊಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ತಮ್ಮ ಒಂದು ವಿಚಾರವನ್ನು ವಿನಿಮಯ ಮಾಡಿಕೊಂಡಿದ್ದೀವಿ. ಅದಕ್ಕೆ ಕಾರಣಕ್ಕಾಗಿ ತಮಗೆ ನಮ್ಮ ಟೋಟಲ್ ಕನ್ನಡದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಿಮಗೂ ಧನ್ಯವಾದಗಳು. ಹಾಗೆ ಟೋಟಲ್ ಕನ್ನಡ ಆ ಒಂದು ಆರ್ಗನೈಸೇಷನ್ ಸಂಸ್ಥೆಯವ್ರಿಗೆ ನನ್ನ ಈ ಸಂದರ್ಶನಕ್ಕೆ ಕರೆಸಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು. ನಮಸ್ತೆ.